ಅಳಿಯಂದ್ರ ಹತ್ರ ಮಾತಾಡ್ದ್ಯಾ? ಯಾವ ವಿಚಾರನಪ್ಪ? ಕೆಲಸ ಬಿಡೋ ವಿಚಾರ. ನೋಡ್ ಮಗಳೇ, ನಮಗೆ ಏಳು ತಲೆಮಾರ್ಗ ಆಗೋಷ್ಟು ಆಸ್ತಿ ಇದೆ, ಹತ್ತೂರು ಜನದ ಬೆಂಬಲ ಇದೆ. ನಾವು ಅಲ್ಲಿದ್ರೆ ಅದ್ಭುತವಾಗಿರಬಹುದು. ಅಳಿಯಂದ್ರ ಅಲ್ಲೇನು ಬಂದು ಕೆಲಸ ಮಾಡೋದೇನು ಬೇಕಾಗಿಲ್ಲ, ಅವ್ರು ಇರೋ ಆಸ್ತಿ ನೋಡ್ಕೊಂಡಿದ್ರೆ ಸಾಕು. ಸಮಾಜ ಸೇವೆ ಮಾಡಬೇಕು ಅಂದರೆ ಪೊಲೀಸೇ ಆಗಬೇಕು ಅಂತೇನಿಲ್ವಲ್ಲ, ಒಬ್ಬ ರೈತ ಆಗಿದ್ರೂ ಸಾಕು. ಅವರು ನಾವಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋಣ. ಹೌದಮ್ಮ, ನಾವು ನೀನು ಅಳಿಯಂದ್ರು ಮೊಮ್ಮಗು ಎಲ್ಲರೂ ಚೆನ್ನಾಗಿ ಬದುಕಿಬಿಡೋಣ. ಇಷ್ಟು ವರ್ಷ ಕಷ್ಟ ಅನುಭವಿಸಿದ್ದಾಯ್ತು, ಸಂಕಟ ಅನುಭವಿಸಿದ್ದಾಯ್ತು, ಕಣ್ಣೀರು ಕುಡಿದಿದ್ದಾಯ್ತು. ಇನ್ನಾದರೂ ಚೆನ್ನಾಗಿ ಬದುಕೋಣಮ್ಮ. ಮಾತಾಡ್ದೆ ಅವ್ರ ಹತ್ರ? ಮಾತಾಡ್ದೆ ಅಮ್ಮ, ಆದರೆ ಅವ್ರು ಹೇಳಿದ್ರು ಇದ್ದಕ್ಕಿದ್ದಾಗೆ ಕೆಲಸನ ಬಿಡೋದಕ್ಕಾಗದಿಲ್ವಂತೆ. ಕೆಲಸ ಬಿಡೋದಕ್ಕೆ ಸಾವಿರ ಕಾರಣಗಳನ್ನ ಕೊಡ್ಬೇಕಾಗತ್ತಂತೆ. ಕಾಣೆ ಆಗಿರೋ ನಮ್ಮ ಮಗುನ ಹುಡ್ಕೋದಕ್ಕೆ ಈ ಕೆಲಸದ ಅವಶ್ಯಕತೆ ಇದೆ ಅಂದ್ರು. ಅಷ್ಟೇ ಅಲ್ಲ, ಆ ಸೌಂದರ್ಯ ಬದುಕಿರೋದು ಗೊತ್ತಾಗಿದೆ ಅಲ್ವಾ? ಅವಳನ್ನ ಕಂಡಿಡಿಬೇಕು ಅಂದ್ರೆ ಈ ಕೆಲಸದಲ್ಲಿದ್ರೆ ಮಾತ್ರ ಸಾಧ್ಯ ಆಗೋದು. ಅಷ್ಟೇ ಅಲ್ಲ, ಆ ನರಸಿಂಹನ ಅಟ್ಟಹಾಸನ ಮಟ್ಟ ಹಾಕೋದಕ್ಕೆ ಈ ಕೆಲಸ ಬೇಕೇ ಬೇಕಂತೆ. ಎಲ್ಲ ಸರಿ ಹೋದ್ಮೇಲೆ ಈ ಕೆಲಸನ ಬಿಡ್ತೀನಿ ಅಂದ್ರು. ಇದೇನಮ್ಮ ಇದು? ಅಳಿಯಂದ್ರ ಕೆಲಸ ಬಿಡೋ ವಿಷಯ ಗಣೇಶನ ಮದುವೆ ತರ ಮುಂದೆ ಹೋಗ್ತಾನೆ ಇದೆ. ಅದು ಯಾವಾಗ ಆಗುತ್ತೋ ನಮಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಅಪ್ಪ, ಯಾಕೋ ನನ್ನ ಮನಸ್ಸು ಸರಿ ಇಲ್ಲ. ಯಾವಾಗ ಯಾವ ಕ್ಷಣದಲ್ಲಿ ಏನಾಗ್ಬಿಡುತ್ತೋ ಅನ್ನೋ ಭಯ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿದು ಬರ್ತೀನಿ. ಆ ದೇವ್ರ ಹತ್ರ ನನ್ನ ಗಂಡನಿಗೆ ಏನು ತೊಂದರೆ ಆಗದೇ ಇರಲಿ ಅಂತ ಬೇಡ್ಕೋತೀನಿ. ಹುಷಾರು ಮಗಳೇ, ನೀನಿರೋ ವಿಚಾರ ನಮಗೆ ಅಳಿಯಂದರಿಗೆ ಮಾತ್ರ ಗೊತ್ತಿರೋದು. ಎಚ್ಚರಿಕೆಯಲ್ಲಿ ನೋಡ್ಕೊಂಡು ಹೋಗಮ್ಮ, ಬೇಗ ಬಂದ್ಬಿಡು. ಸರಿ ಅಮ್ಮ, ಬೇಗ ಬರ್ತೀನಿ. ಏನೋ ತೊಂದರೆ ಆಗುತ್ತೆ ಅಂತ ನನ್ನ ಮನಸ್ಸು ಆಗ್ಲಿಂದ ಹೇಳ್ತಿದೆ. ಈಗಲೇ ಪೊಲೀಸ್ ಅಪ್ಪನ ಹತ್ರ ಹೋಗ್ಬೇಕು. ಸರಿ, ನಾನು ಹೋಗಿದ್ದು ಬರ್ತೀನಿ. ಏನ್ ಮಿಸ್ಟರ್ ನರಸಿಂಹ, ಈಗ ನಿನ್ನ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನಿನ್ ಕಡೆಯವ್ರು ಯಾರು ಬೇಲ್ಗೆ ಅಪ್ಲೈ ಮಾಡಿರ್ತಾರೆ. ಬೇಲ್ ಸಿಕ್ಕಿದ್ರೆ ಮನೆಗೆ, ಇಲ್ಲಾರೆ ಜೈಲ್ಗೆ. ಮತ್ತೆ ಸಮಯ ಸಂದರ್ಭ ನೋಡಿ ಬೇಲ್ಗೆ ಅಪ್ಲೈ ಮಾಡಿ ಆಚೆ ಬರೋಣ ಅಂದ್ಕೊಂಡಿದ್ಯ ನರಸಿಂಹ? ಇಷ್ಟಕ್ಕೂ ಈ ನರಸಿಂಹನ ಹಿಡ್ದಿರುವಂತ ಜೈಲು ಇನ್ನ ಕಟ್ಟೆ ಇಲ್ಲ ರಾಜೀವ. ನಾನ್ ಮತ್ತೆ ಹೊರಗಡೆ ಬಂದೇ ಬರ್ತೀನಿ ಅನ್ಕೊಂಡಿದ್ದನ್ನ ಸಾಧ್ಯ ಸಾಧಿಸ್ತೀನಿ. ಕಣ್ಸ್ ಕಾಣ್ತಿದ್ಯಾ? ನೋ ಪ್ರಾಬ್ಲಮ್. ನೀನಿನ್ನು ಯಾವತ್ತೂ ಹೊರಗಿನ ಪ್ರಪಂಚ ನೋಡಕ್ಕೆ ಸಾಧ್ಯನೇ ಇಲ್ಲ ನರಸಿಂಹ. ಆ ತರ ಎಫ್ ಐ ಆರ್ ಬರ್ದಿದ್ದೀನಿ. ನನಗೆ ಗುಂಡಾರಿಸ್ದೆ ಅಲ್ವಾ? ಮರ್ಡರ್ ಅಟೆಂಪ್ಟ್ ನಿನ್ ಮೇಲೆ ಆಗಿರೋದು ಕೇಸ್ ನಂಬರ್ 1. ಜೈಲಿಂದ ಆಚೆ ಬಂದು ಸಮಾಜದ ಸ್ವಾಸ್ಥ್ಯ ಕೆಡಿಸಿದ್ದಕ್ಕೆ ಇನ್ನೊಂದು ಕೇಸು. ಪೊಲೀಸ್ಗೆ ಫೋನ್ ಮಾಡಿ ಬೆದರಿಕೆ ಕೊಟ್ಟಿದ್ದಕ್ಕೆ ಅದೊಂದು ಕೇಸು. ಬಾಂಬ್ ರೆಡಿ ಮಾಡಿ ಬ್ಲಾಸ್ಟ್ ಮಾಡಕ್ ಟ್ರೈ ಮಾಡಿದ್ದಕ್ಕೆ ಅದೊಂದು ಕೇಸು. ಇಷ್ಟೇ ಅಲ್ಲ, ನಿನ್ ಮೇಲೆ ಎಫ್ ಐ ಆರ್ ಫೈಲ್ ಆಗಿದೆ. ನೀನು ವಿಚಾರಣೆ ಮುಗಿಸಿ ಆಚೆ ಬರಲ್ಲ. ಮೋಸ್ಟ್ಲಿ ನಿನ್ ಕೊನೆ ಜೈಲಲ್ಲೇ ಆಗತ್ತೆ ಅನ್ಸುತ್ತೆ ನರಸಿಂಹ.
ಎಲ್ಲರನ್ನೂ ಜೈಲ್ಗೆ ಯಾಕೆ ಹಾಕ್ತಾರೆ ಗೊತ್ತಾ ನರಸಿಂಹ? ಮತ್ತಷ್ಟು ಕ್ರೈಮು ಅಪ್ಡೇಟ್ ಆಗಿ ಬರಲಿ ಅಂತಲ್ಲ, ಅವನ್ನ ಅರ್ಥ ಮಾಡಿಕೊಂಡು ನಾನ್ ಮಾಡಿದ ಎಷ್ಟು ಸರಿ ನಾನ್ ಮಾಡಿದ ಎಷ್ಟು ತಪ್ಪು ಅಂತ ಅವನು ಅರ್ಥ ಮಾಡ್ಕೊಳಕ್ಕೆ. ತುಂಬಾ ಹತ್ರ ಹೋದ್ರೆ ಅವ್ರಿಗೆ ಅನುಮಾನ ಬಂದ್ಬಿಡುತ್ತೆ, ನಾನು ದೂರನೇ ಇರಬೇಕು, ಅದೇ ಕ್ಷೇಮ. ಕೃಷ್ಣಪ್ಪ ಏನ್ರಿ ಆಯ್ತು ಸರ್? ರಸ್ತೆಗೆ ಯಾರೋ ಕಲ್ಲಿಟ್ಟಿದ್ದಾರೆ. ಬಿ ಅಲರ್ಟ್, ಟೇಕ್ ಪೊಸಿಷನ್ ಓಕೆ? ಯಾರು ಇಬ್ಬರು ಬನ್ನಿ ಸಾಕು, ಇನ್ನು ಉಳಿದವ್ರು ಇವ್ನು ನೋಡ್ಕೊಳ್ಳಿ. ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ ಒಂದು ಗೊತ್ತಾಗ್ತಾ ಇಲ್ಲ. ಏನ್ ಮಾಡೋದೀಗ? ಫೋನ್ ಮಾಡೋಣ ಅಂದ್ರೆ ಅದು ಪ್ರಾಬ್ಲಮ್ ಆಗುತ್ತೆ, ಏನ್ ಮಾಡೋದು ಅಂತೂ ಅರ್ಥ ಆಗ್ತಾ ಇಲ್ಲ. ಛ, ಹಲೋ ಸುಮಂತ್, ಏನಾಯ್ತು? ಸುಮಂತ್ ಅಲ್ಲಮ್ಮ, ನರಸಿಂಹ. ಎಸ್ಕೇಪ್ ಆಗಾಯ್ತು. ಪೊಲೀಸಪ್ಪ, ಏನಾಯ್ತು ನಿಮ್ಗೆ? ಏನಿದೆಲ್ಲ ನಿಮ್ಗೇನು ತೊಂದ್ರೆ ಆಗಿಲ್ಲ ತಾನೆ? ಮಂಗಳ ಅವರೇ, ನಂಗೆ ಏನು ತೊಂದ್ರೆ ಆಗಿಲ್ಲ. ಅವನಿಲ್ಲಿ ಪ್ರಸಾದ್, ಪುಟ್ರಾಜು, ಪುಟ್ರಾಜು ಎಲ್ರು ಸೇಫ್ ತಾನೆ? ಯಾರಿಗೂ ಏನು ಅಪಾಯ ಇಲ್ಲ ತಾನೆ? ಇಲ್ಲ ಸರ್, ಎಲ್ಲ ಸೇಫ್ ಆಗಿದ್ದಾರೆ. ಎಲ್ಲರಿಗೂ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಷ್ಟೇ ಸರ್. ಪೊಲೀಸಪ್ಪ, ನಿಮ್ಗೆ? ನನ್ಗೇನು ಆಗಿಲ್ಲ ಮಂಗಳ ಅವರೇ, ನೀವು ಟೆನ್ಷನ್ ಆಗ್ಬಿಡಿ. ಹಲೋ, ಕಂಟ್ರೋಲ್ ರೂಮ್, ನಾನು ರಾಜೀವ್ ಮಾತಾಡ್ತಿರೋದು. ನರಸಿಂಹನ್ನ ಕರ್ಕೊಂಡು ಹೋಗೋವಾಗ ಅವ್ರ ಕಡೆ ಅವ್ರು ಬಂದು ಅಟ್ಯಾಕ್ ಮಾಡಿದ್ರು, ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ನಮ್ಮ ಪೊಲೀಸರಿಗೆಲ್ಲ ಇಂಜೂರ್ ಆಗಿದೆ, ಪ್ಲೀಸ್ ಆ್ಯಂಬುಲೆನ್ಸ್ನ ಕಳಿಸಿ. ಇಮಿಡಿಯೇಟ್ ಆಗಿ ಗುರುವನ್ಪಾಳಿ ಹತ್ರ ಕಳಿಸಿ ಸರ್. ಓಕೆ ಸರ್. ಪುಟ್ರಾಜು, ಆ್ಯಂಬುಲೆನ್ಸಿಗೆ ಫೋನ್ ಮಾಡೀನಿ, ಬರುತ್ತೆ, ಯೋಚನೆ ಮಾಡಿಬಿಡಿ ಸರ್. ನಮಗೇನಾಯ್ತು ಅಂತ ಬೇಜಾರಿಲ್ಲ ಸರ್, ಆದರೆ ಅವ್ನು ತಪ್ಸ್ಕೊಂಡ್ಬಿಟ್ಟ, ಅದೇ ಸರ್ ನಮಗೆ ಬೇಜಾರು. ಅಣ್ಣ, ಕೊಲ್ಲೋದು ದೊಡ್ಡ ವಿಷಯ ಅಲ್ಲಣ್ಣ. ನನಗೆ ಅನ್ನಿಸ್ತಾ ಇದೆ ಅವನು ಬಿದ್ದಿರೋ ಹೇಟಿಗೆ ಸೊತ್ತೋಗಿರ್ಬೋದೇನೋ. ಇನ್ನೂ ನಾವು ಅಲ್ಲಿದ್ದಿದ್ರೆ ಲಾಕ್ ಆಗೋದು ಸಾಧ್ಯತೆ ಇತ್ತು, ಅದಕ್ಕೆ ನಾನು ಬೇಗ ಓಡೆ ಅಂತ ಹೇಳಿದ್ದು. ನಾವು ಅಲ್ಲಿಂದ ತುಂಬ ದೂರ ಬಂದಿದ್ದೀವ? ಹೌದಣ್ಣ, ತುಂಬ ದೂರ ಬಂದಿದ್ದೀವಿ. ನಾವಿರೋ ಜಾಗ ಪೊಲೀಸ್ನವ್ರಿಗೆ ಟ್ರೇಸ್ ಮಾಡೋಕ್ಕೆ ಸಾಧ್ಯವಿಲ್ಲ ಅಣ್ಣ. 3 ಕಿಲೋಮೀಟರ್ ದೂರದಲ್ಲಿದ್ದೀವಿ. 3 ಕಿಲೋಮೀಟ್ರು ಜಾಸ್ತಿ ದೂರ ಏನೋ ಅಲ್ಲ. ಪಕ್ಕ ಪ್ಲಾನ್ ಮಾಡಿದ್ದೀವಣ್ಣ. ನಮ್ಮ ಹುಡುಗರು ಅಟ್ಯಾಕ್ ಮಾಡಕ್ಕೆ ಬಳಸಿದ ವೆಹಿಕಲ್ಗಳು ಹೈವೇಲೇ ಬಿಟ್ಟು ಬಂದಿದ್ದಾರೆ. ಅವೆಲ್ಲ ಡೀಲ್ ಮಾಡಕ್ಕಂತ ಕದ್ದಿರೋ ವೆಹಿಕಲ್ಗಳು. ಪೊಲೀಸರು ಸುತ್ತಮುತ್ತ ಹುಡುಕ್ತಾ ಇರ್ತಾರೆ, ನಾವಿಲ್ಲಿ ಸೇಫ್ ಆಗಿರ್ತೀವಣ. ನನ್ನ ತಂಗಿ ಬರುವಾಗ ಏನಾದ್ರು ಸಿಕ್ಕಾಕೊಂಡ್ರೆ? ಚಾನ್ಸೇ ಇಲ್ಲಣ್ಣ, ಅವ್ರು ಬರೋಕ್ಕೆ ಬೇರೆ ದಾರಿ ಹೇಳಿದ್ದೀನಿ. ಪೊಲೀಸರು ಟ್ರೇಸ್ ಮಾಡಲ್ಲ ಅಲ್ವಾ,
ಅಷ್ಟೇ ಸಾಕು.